ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅವರ್ ಚಾನೆಲ್. ನಾನಿವತ್ತು ಇಂಗ್ಲೀಷ್ನಲ್ಲಿ ಬರುವಂತಹ ವೋವೆಲ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅಂದರೆ ಕನ್ನಡದಲ್ಲಿ ಸ್ವರಗಳು, ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡದಲ್ಲಿ ಸ್ವರಗಳಿರೋ ಹಾಗೆ ಇಂಗ್ಲೀಷಲ್ಲೂ ಕೂಡ ಸ್ವರಗಳಿದ್ದಾವೆ, ಅವಕ್ಕೆ ನಾವು ವೋವೆಲ್ಸ್ ಅಂತ ಕರಿತೀವಿ. ಹಾಗೆಯೇ ವ್ಯಂಜನಗಳಿಗೆ ಕಾನ್ಸನೆಂಟ್ಸ್ ಅಂತ ಕರಿತೀವಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕಾನ್ಸನೆಂಟ್ಸ್ ಬಗ್ಗೆ ಹೇಳ್ತೀನಿ. ಈಗ ಇಂಗ್ಲೀಷಲ್ಲಿ 5 ವೋವೆಲ್ಸ್ ಇದೆ. ವೋವೆಲ್ಸ್ ಇನ್ ಇಂಗ್ಲೀಷ್, ಇಂಗ್ಲೀಷ್ನಲ್ಲಿ ಬರುವಂತಹ ಸ್ವರಗಳು. ಎ ಸ್ಮಾಲ್ ಲೆಟ್ರ್ ಎ, ಹಾಗೆ ಇ ಸ್ಮಾಲ್ ಲೆಟ್ರ್ ಇ, ಐ ಸ್ಮಾಲ್ ಲೆಟ್ರ್ ಐ, ಒ ಸ್ಮಾಲ್ ಲೆಟ್ರ್ ಒ, ಯು ಸ್ಮಾಲ್ ಲೆಟ್ರ್ ಯು. ಫ್ರೆಂಡ್ಸ್, ಇವು ಇಂಗ್ಲೀಷಲ್ಲಿ ಬರುವಂತಹ ಸ್ವರಗಳು. ಇಂಗ್ಲೀಷ್ನಲ್ಲಿ ಒಟ್ಟು 5 ಸ್ವರಗಳು ಇದ್ದಾವೆ. ಅವು ಯಾವ್ಯಾವಂದರೆ ಎ ಇ ಐ ಒ ಯು. ಈಗ ಕ್ಯಾಪಿಟಲ್ ಲೆಟ್ರ್ಸಲ್ಲಿ ಬರೀತಾ ಇದ್ದೀನಿ ನೋಡಿ. ಎ ಇ ಐ ಒ ಯು, ಹಾಗೆ ಸ್ಮಾಲ್ ಲೆಟ್ರಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ಈಗ ನಾವು ಎರಡು ಥರ ಬರೆದ್ರೂ ಕೂಡ ಓದೋ ರೀತಿ ಒಂದೇ, ಎ ಇ ಐ ಒ ಯು. ನಾನು ಮೊದಲೇ ಹೇಳಿದಾಗೆ ಕಾನ್ಸನೆಂಟ್ಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಕೆಳಗಡೆ ಕಾಣೋ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ನ ಆನ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆಗ ವಿಡಿಯೋ ನೋಡ್ಬೋದು. ನಾನು ನನ್ನ ಚಾನಲಲ್ಲಿ ಅನೇಕ ಇದೇ ಥರ ಇಂಗ್ಲೀಷ್ ಬಗ್ಗೆ ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು.